ಕೆಲಸದವಳು ಬಂದಿಲ್ವಾ? ಇಲ್ಲ. ಬಂದಿರ್ತಾಳೆ, ನೀನ್ ಬಾಗಿಲು ತೆಗ್ದಿರಲ್ಲ ಅಷ್ಟೇ. ಒಂದಿನ ಕಸ ಗುಡಿಸಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ ಬಿಡಮ್ಮ. ನೀವ್ಯಾವಾಗ? ನಾಳೆ ಬೆಳಿಗ್ಗೆ ಬರ್ತೀರಾ? ಹಾ ಹಾ, ಬಂದ್ಬಿಡ್ತೀವಿ. ಇವತ್ ರಾತ್ರಿ ಬಸ್ಗೆ ಹೊರಡ್ತಿದ್ದೀವಿ. ಸರಿ, ಕಾಲ್ ನೋವು ಹೇಗಿದೆ ಈಗ? ಪೇನ್ ಇಲ್ಲ, ಸ್ವೆಲ್ಲಿಂಗ್ ಕೂಡ ಕಮ್ಮಿ ಇದೆ. ನಾಳೆಯಿಂದ ಆಫೀಸ್ಗೆ ಹೋಗ್ತೀನಿ. ಏನು ಬೇಡ, ಇನ್ನೊಂದೆರಡು ದಿನ ರಜಾ ಹಾಕು. ಅಮ್ಮ, ಇವತ್ತೊಂದಿನೇ ಮನೇಲಿ ಇರಕ್ ಆಗ್ತಾ ಇಲ್ಲ, ತಲೆ ಕೆಟ್ಟು ಹೋಗ್ತಾ ಇದೆ. ಮನೇಲೇ ಇದೀನಲ್ಲ, ಏನೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ತರ ಗಿಲ್ಟಿ ಫೀಲಿಂಗ್. ನಿನ್ ಪ್ರಾಬ್ಲಮ್ ಏನ್ ಗೊತ್ತಾ? ವಾರ ಪೂರ್ತಿ ಆಫೀಸು, ವೀಕೆಂಡ್ ಬಂದ್ರೆ ಬೈಕ್ ಹತ್ತಿ ಊರ್ ಸುತ್ತೀಯ. ಮನೇಲಿದ್ದು ಅಭ್ಯಾಸನೇ ಇಲ್ವಲ್ಲ, ಅದಕ್ಕೆ ತಲೆ ಕೆಡ್ತಾ ಇದೆ. ಇನ್ನೊಂದೆರಡು ದಿನ ರಜಾ ಹಾಕು. ಯು ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ವಿತ್ ಅಸ್. ಆಲ್ ರೈಟ್, ತಿಂಡಿಗೇನ್ ಮಾಡ್ತೀಯಾ? ಪುಳಿಯೋಗರೆ ಗೊಜ್ಜಿದೆ, ಮಾಡ್ಕೋ. ಏನು ಬೇಡ, ನಾನು ಸ್ವಿಗ್ಗಿಲಿ ಆರ್ಡರ್ ಮಾಡ್ತೀನಿ. ಯು ಡೋಂಟ್ ವರಿ. ಸರಿನಪ್ಪ, ಬಾಯ್. Zum zuzum zum zuzum nisagarisa ee taala iddare haadu baradi ee haadu iddare nidde baradi ee nidde nammura yuvaraani kalyanavante varanyaru gottene o kogile ಶುಭ ಕೋರಿ ಹಾಡೋಣ ಬಾಕೋಗಿಲೆ. ಆಕಾಶ ಒಂದೇ ಮೇಲಿದೆಯಂತೆ ದಿನವೆಲ್ಲ
ಕತ್ತಲಂತೆ ಹತ್ತಿಯಂತೆ ಮೂಡವಂತೆ ಚಿಕ್ಕಪ್ಪ ಬನ್ನಿ ಒಳಗೆ ಬನ್ನಿ ಚಿಕ್ಕಮ್ಮ. ಕೂತ್ಕೊಳ್ಳಿ ಚಿಕ್ಕಪ್ಪ, ಚಿಕ್ಕಮ್ಮ ಕೂತ್ಕೊಳ್ಳಿ ಕೂತ್ಕೊಳ್ಳಯ್ಯ. ಏನಿಲ್ಲಿ ಅಂದ್ರೆ, ಐ ಮೀನ್ ಸಡನ್ ಆಗಿ ಸರ್ಪ್ರೈಸಾ? ಅಪ್ಪ ಅಮ್ಮ ಮನೇಲಿಲ್ಲ, ಊರಿಗೆ ಹೋಗಿದ್ದಾರೆ ಫಂಕ್ಷನ್. ಮದುವೆ? ಯಾರ ಮದುವೆ? ವನಜತ್ತೆ ಮಗಳದ್ದಿರಬೇಕು. ವನಜನ್ ಮಗಳ ಮದುವೆ ಆಗಿ 2 ವರ್ಷ ಆಯ್ತಲ್ಲ. ಓ ಹೌದಾ, ಗೊತ್ತಿರ್ಲಿಲ್ಲ. ಒಟ್ನಲ್ಲಿ ನಮ್ಮಮ್ಮನ ಕಡೆ ರಿಲೇಟಿವ್ಸ್. ರೀ, ಸುಶೀಲಾ ಮಗಳದಿರ್ಬೇಕು. ಹಾ, ಸುಶೀಲಾ ಸುಶೀಲಾ ಅಂತ ಹೇಳ್ತಾ ಇದ್ರು. ನೀನ್ ಯಾಕೆ ಹೋಗ್ಲಿಲ್ಲ? ಇಲ್ಲ ಚಿಕ್ಕಪ್ಪ, ನಾನಿವತ್ತು ಆಫೀಸ್ಗೂ ಹೋಗ್ಲಿಲ್ಲ, ಅದು ಕಾಲ್ ಸ್ವಲ್ಪ ಏಟಾಗಿದೆ. ಏನಾಯ್ತು? ಏನಿಲ್ಲ ಚಿಕ್ಕಪ್ಪ, ಬರ್ತಾ ಬಿದ್ಬಿಟ್ಟೆ, ಕಾಲ್ ಸ್ವಲ್ಪ ಉಳುಕಿದೆ. ನೀನ್ ಸರಿಯಾಗಿ ನೋಡ್ಕೊಂಡು ಓಡಾಡ್ಬೇಕಪ್ಪ. ನೀವ್ ಹೋಗ್ಲಿಲ್ವಾ ಮದ್ವೆಗೆ? ಅಯ್ಯೋ, ನಮ್ಮನ್ ಕರೀಲೇ ಇಲ್ಲ ಅವರು, ಮರೆತು ಬಿಟ್ಟಿರ್ಬೇಕು. ನಿಮ್ ಅತ್ತಿಗೆ ಕಡೆದಲ್ವಾ? ಮತ್ತೆ ಚಿಕ್ಕಪ್ಪ, ಸಮಾಚಾರ? ಏನಿಲ್ಲಪ್ಪ. ಏನಾದ್ರೂ ಹೇಳಿ ಚಿಕ್ಕಪ್ಪ. ನೀನ್ ಹೇಳಯ್ಯ. ಹೇಗಿದೆ ಆಫೀಸ್? ಚೆನ್ನಾಗಿದೆ. ಇನ್ನೊಂದ್ 2 ತಿಂಗಳಲ್ಲಿ ಐ ಆಮ್ ಆಫ್ ಟು ಜರ್ಮನಿ. ಎಷ್ಟು ದಿವಸ? ದಿವಸಕ್ಕೆ ಅಂತ ಅಲ್ಲ, ಅಲ್ ಬಿ ಬೇಸ್ ದರ್ ಒಂದ್ 4-5 ವರ್ಷ. ಹಂಗಾರೆ ನಾವು ನಿನ್ನ ನೋಡೋದಿನ್ ಯಾವಾಗ್ಲೋ ಏನೋ. ಯಾಕೆ? ಇನ್ನೇನಯ್ಯ, ನಾವು ಈ ವಾಟ್ಸಪ್ ಫೇಸ್ಬುಕ್ ಇದ್ಯಾವುದ್ರಲ್ಲೂ ಇಲ್ಲ, ಫೋನು ಮಾಡಲ್ಲ. ನಾವು ನಿಮ್ಮ ಮನೆಗೆ ಬಂದಾಗ ನೀನ್ ಮನೇಲಿರಲ್ಲ, ನೀನ್ ನಮ್ಗಳ ಮನೆಗೆ ಬರಲ್ಲ. ನೋಡಿದ್ಯೋ ಇಲ್ವೋ, ಬಾಗಿಲು ತೆಗ್ದಾಗ 2 ನಿಮಿಷ ಪಿಳಿ ಪಿಳಿ ಅಂತಿದ್ದ, ನಮ್ ಗುರ್ತು ಸಿಗೋದೆ ಕಟ್ಟ ಹೋಗಿತ್ತು. ಏನ್ ಚಿಕ್ಕಪ್ಪ, ನಿಮ್ಮನ್ ಗುರ್ತು ಹಿಡಿಯೋದು ನನಗ್ ಯಾವ ಕಷ್ಟ ಹೇಳಿ? ಆದ್ರೆ ನಮಗೆ ನಿನ್ ಗುರ್ತು ಹಿಡಿಯೋದೆ ಕಷ್ಟ ಆಗೋಯ್ತು. ಏನ್ ಈ ಪಾಟಿ ಸಣ್ಣ ಆಗೋಗಿದ್ಯಾ? ಡಯಟಾ? ಹಾಗೇನಿಲ್ಲ ಚಿಕ್ಕಪ್ಪ. ಈಗ ಹೇಳು, ನಿನಗೂ ನಮ್ಮನ್ ಗುರ್ತು ಹಿಡಿಯೋದು ಸ್ವಲ್ಪ ಕಷ್ಟ ಆಯ್ತು ಅಲ್ವಾ? ಒಂಚೂರು ನೋಡುದ್ಯಾ ಕಳ್ಳ, ನಮಗೇನ್ ನಿನ್ ಕಂಡು ಹಿಡಿಯೋದು ಕಷ್ಟ ಆಗ್ಲಿಲ್ಲ, ನಿಮ್ ಚಿಕ್ಕಪ್ಪ ಸುಮ್ಮನೆ ನಿನ್ ಟೆಸ್ಟ್ ಮಾಡಿದ್ರು ಅಷ್ಟೇ. ಚಿಕ್ಕಪ್ಪ, ಕಾಫಿ ಕುಡಿತೀರಾ? ಓಹೋ, ಕಾಫಿ ಬೇರೆ ಮಾಡುದ್ ಕಲ್ತಿದ್ಯೇನೋ. ಏನಿಲ್ಲ, ಅಮ್ಮ ಮಾಡಿಟ್ಟು ಹೋಗಿದ್ದಾರೆ, ಅದನ್ನೇ ಬಿಸಿ ಮಾಡಿ ಕೊಡ್ತೀನಿ ಅಷ್ಟೇ. ಬೇಡ ಬೇಡ ಬೇಡ, ನಾನು ನಿಮ್ ಚಿಕ್ಕಮ್ಮ ಕಾಫಿನೇ ಕುಡಿಯಲ್ಲ, ನಿಂಗ್ ಗೊತ್ತಿಲ್ವಾ? ಯಾಕೆ? ಇದೇನಯ್ಯ ಹೀಗ್ ಕೇಳ್ತೀಯ? ಮೊದ್ಲಿಂದ್ಲೂ ನಾನು ನಿಮ್ ಚಿಕ್ಕಮ್ಮ ಕಾಫಿ ಟೀನೇ ಕುಡಿಯಲ್ಲ.
ಮರ್ತೋಯ್ತಾ? ಓ ಹೌದಲ್ವಾ, ಕರೆಕ್ಟು. ನೀವು ಮೊದಲಿಂದು ಕಾಫಿ ಟೀ ಎಲ್ಲ ಕುಡಿತಾ ಇರಲಿಲ್ಲ, ನಾನು ಮರ್ತ್ಬಿಟ್ಟೆ. ಮತ್ತೆ ಸುಳ್ಳು ಹೇಳ್ತಾ ಇದೆಯಾ ನೋಡು, ನಮ್ಮ ಮನೆಯಲ್ಲಿ ಕಾಫಿ ಬೊಂಬಾಟಾಗಿರುತ್ತೆ ಅಂತ ಹೋಗ್ತಾ ಬರ್ತಾ ಕುಡಿತಾ ಇದ್ದೆ. ನಾವು ವಿಪರೀತ ಕಾಫಿ ಕುಡಿತಾ ಇದ್ವಿ, ಈಗ ಒಂದ್ 2 ವರ್ಷದಿಂದ ಬಿಟ್ಟಿದ್ದೀವಿ. ಅಂತೂ ನೀನ್ ನಮ್ಮನ್ನ ಕಂಪ್ಲೀಟ್ ಆಗಿ ಮರ್ತು ಬಿಟ್ಟಿದೀಯ. ಅಲ್ವಾ ಚಿಕ್ಕಪ್ಪ, ನೀವು ಕಾಫಿ ಟೀ ಕುಡಿತೀರಾ ಇಲ್ವಾ ಅಂತ ಮರ್ತಿರ್ಬೋದು, ಹಾಗಂದ ಮಾತ್ರಕ್ಕೆ ನಿಮ್ಮನ್ ಮರ್ತಾಗ? ರಾಖಿ, ಎಷ್ಟು ವರ್ಷ ಆಯ್ತಲ್ವಾ ನಾವು ಮೀಟ್ ಮಾಡಿ. ಕೊನೆಯ ಸಲ ಮೀಟ್ ಮಾಡಿದ್ದು ನೀನು ಎಸ್ ಎಲ್ ಸಿಲಿ ಸ್ಟೇಟ್ಗೆ 10th rank ಬಂದಾಗ. ನೀನು ಅವತ್ತು ಸ್ವೀಟ್ ತಗೊಂಡು ನಮ್ಮ ಮನೆಗೆ ಬಂದಿದ್ದೆ. ಆಮೇಲೆ ಕಾಲೇಜು, ಇಂಜಿನಿಯರಿಂಗು ಎಲ್ಲ ಮುಗಿಸಿ ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಮಾಡ್ತಿದ್ಯ. ಅಂದರೆ ಆಲ್ಮೋಸ್ಟ್ 15 ವರ್ಷ ಆಯಿತು ನಾವು ಮೀಟ್ ಮಾಡಿ. ಏನು 15 ವರ್ಷನ? ಓ ಮೈ ಗಾಡ್, 15 ಇಯರ್ಸ್. ಹೌದು ರಾಖಿ, ನಿನಗೆ ನೆನಪಿದೆಯಾ ನಿಮ್ಮ ಹಳೆ ಮನೆ ಹಿಂದಿನ ರಸ್ತೆಯಲ್ಲಿ ನೀನು ನಾನು ಯಾರಿಗೂ ಗೊತ್ತಾಗದ ಹಾಗೆ ಸಿಗರೇಟ್ ಸೇದಿದ್ವಿ? ನೀವು ಸಿಗರೇಟ್ ಸೇದಿದ್ರ? ಓ ನಿಮ್ಗೆ ಗೊತ್ತಿಲ್ಲ, ಹೇಳ್ತೀನಿ ಕೇಳೋ. ನಾನು ಇವನು ಮಾರ್ಕೆಟ್ ಇಂದ ತರಕಾರಿ ತರುವಾಗ ಒಬ್ಬ ಹಣ್ಣು ಮುದುಕ ಸಿಗರೇಟ್ ಸೇರ್ತಾ ಇದ್ದ. ಅದ್ ಹೇಗಿರುತ್ತೋ ನೋಡೇ ಬಿಡೋಣ, ನಾವು ಒಂದು ಸಿಗರೇಟ್ ಸೇದೇ ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ರಾಮಣ್ಣನ ಅಂಗಡಿಗೆ ಹೋಗಿ ಸಿಗರೇಟ್ ತಗೊಂಡೇ ಬಿಟ್ವಿ. ಆಹಾ ಚಿಕ್ಕಪ್ಪ, ಅಷ್ಟು ಈಸಿಯಾಗಿ ಮುಗಿಸ್ಬೇಡಿ. ಆ ರಾಮಣ್ಣನ ಹತ್ರ ಸಿಗರೇಟ್ ಕೇಳಕ್ ಭಯ ಆಗಿ ಬೆವತೋಗ್ಬಿಟ್ಟಿದ್ರು ಚಿಕ್ಕಪ್ಪ. ಕೇಳಿ ಚಿಕ್ಕಪ್ಪ ಅಂತ ನಾನು, ಇವ್ರು ಹೀರೋ ಹೀರೋ ಅಂತ ಬೇರೆನೋ ಮಾತಾಡ್ತಾ ಇದ್ದಾರೆ, ಕೊನೆಗೂ ಇವ್ರು ಕೇಳಲೇ ಇಲ್ಲ. ಅಲ್ಲೇ ಒಂದು ನ್ಯೂಸ್ ಪೇಪರ್ನ ಹರ್ಕೊಂಡು ಪೆನ್ನಲ್ಲಿ ಸಿಗರೇಟ್ ಕೊಡಿ, ಯಾರಿಗೂ ಹೇಳ್ಬೇಡಿ ಅಂತ ರಾಮಣ್ಣನ್ಗೊಂದು ಚೀಟಿ ಬರ್ಕೊಟ್ರು ಅಲ್ವಾ ಚಿಕ್ಕಪ್ಪ? ಅವನು ಅಯ್ಯೋ ಸಿಗರೇಟ್ ಕೇಳೋಕೆ ಯಾಕೆ ಸರ್ ಇಷ್ಟೊಂದು ನಾಚಿಕೆ ಅಂತ ಜೋರಾಗಿ ಕೇಳಿದ್ರೆ ಚಿಕ್ಕಪ್ಪ ಅಲ್ಲಿಂದ ಓಡೇ ಬಿಟ್ರು. ಕೊನೆಗೆ ನಾನ್ ಸಿಗರೇಟ್ ತಗೊಂಡ್ ಬಂದೆ. ಹಾ ತಂದ್ವಿ, ಆದ್ರೆ ಅದನ್ನ ಹಚ್ಚಕ್ ಬರ್ಬೇಕಲ್ಲ, ಕೈಲಿ ಹಿಡ್ಕೊಂಡು ಊದ್ಗಡ್ಡೆ ಹಚ್ಚತಾ ಹಚ್ತಾ ಇದೀನಿ ಹೊತ್ತ. ಆಮೇಲೆ ಅದನ್ನ ಬಾಯಲ್ಲಿ ಇಟ್ಕೊಂಡು ಹಾಗು ಹೀಗು ಮಾಡಿ ಹೊತ್ಸಿ ಒಂದು ಪಫ್ ಅಂತ ಹೇಳ್ಕೊಂಡೆ, ತಲೆ ತಿರ್ಗೋಯ್ತು. ಅದೇನ್ ಸಿಗರೇಟ್, ಅದನ್ನ ಯಾಕೆ ಸೇರ್ತಾರೋ ಹಾಳು ವಾಸನೆ. ಸರಿಗೆ ಅದನ್ನ ಬಿಸಾಕಿ ಮನೆಗ್ ಬಂದ್ವಿ. ಮನೆಗ್ ಬಂದ್ವಿ ಚಿಕ್ಕಪ್ಪ, ಮೇನ್ ಪಾಯಿಂಟ್ ಅದನ್ನ ಹೇಳಿ. ಚಿಕ್ಕಮ್ಮ ಸಿಗರೇಟ್ ಸೇದೋದೇನೋ ಸೇದ್ಬಿಟ್ವಿ, ಆಮೇಲೆ ಚಿಕ್ಕಪ್ಪಂಗೆ ಗಿಲ್ಟಿ ಫೀಲಿಂಗ್, ನಾವ್ ತಪ್ಪು ಮಾಡ್ಬಿಟ್ವಲ್ಲೋ ತಪ್ಪು ಮಾಡ್ಬಿಟ್ವಲ್ಲೋ ಅಂತ ಒಂದೇ ಸಮನೆ ಗೋಳಾಡಿದ್ರು, ಕಣ್ಣಲ್ಲಿ ನೀರ್ ಹಾಕಿದ್ರು. ಆಮೇಲೆ ಸಿಗರೇಟ್ ಸೇದಿದ್ ವಾಸನೆ ಬರಬಾರ್ದು ಅಂತ ಅದೇ ರಾಮಣ್ಣನ ಅಂಗಡಿಲಿ ಟೂತ್ ಪೇಸ್ಟು, ಟೂತ್ ಬ್ರಷ್ ತಗೊಂಡು ಹಲ್ಲುಜ್ಜಿ, ಕಾಫಿ ಕುಡ್ದು, ಸೋಪ್ ತಗೊಂಡು ಕೈ ತೊಳ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಇನ್ ಯಾವತ್ತು ಸಿಗರೇಟ್ ಸೇದ್ಲೇ ಇಲ್ಲ ಚಿಕ್ಕಪ್ಪ ಅಲ್ವಾ? ಆದ್ರೆ ನಾನು ಕಾಲೇಜು, ಇಂಜಿನಿಯರಿಂಗ್ ಟೈಮಲ್ಲಿ ತುಂಬಾ ಸಿಗರೇಟ್ ಸೇದ್ಬಿಟ್ಟೆ ಚಿಕ್ಕಪ್ಪ. ರಾಖಿ, ನಿನ್ನ ಎಷ್ಟೋ ಫಸ್ಟ್ಗಳಿಗೆ ನಾನು ಪಾರ್ಟ್ನರ್ ಆಗಿದ್ದೆ. ನಿನ್ನ ಫಸ್ಟ್ ಟೈಮ್ ಸಿಗರೇಟ್ ಸೇದ್ದಾಗ ನಾನು ನಿನ್ನ ಜೊತೆಗಿದ್ದೆ. ನಿನ್ನ ಫಸ್ಟ್ ಗರ್ಲ್ಫ್ರೆಂಡ್ಗೆ ಮೊದಲನೇ ಲವ್ ಲೆಟರ್ ಬರ್ಕೊಟ್ಟಿದ್ದೆ ನಾನು.
ನೀನ್ ಫಸ್ಟ್ ಟೈಮ್ ಕ್ರಿಕೆಟ್ ಮ್ಯಾಚ್ ಸ್ಟೇಡಿಯಂ ಕರ್ಕೊಂಡು ಹೋಗಿದ್ ನಾನು, ಸೈಕಲ್ ಹೇಳ್ಕೊಟ್ಟಿದ್ ನಾನು, ಸ್ವಿಮ್ಮಿಂಗ್ ಕಲ್ಸಿದ್ ನಾನು, ನಿನ್ ಎಷ್ಟೋ ಫಸ್ಟ್ಗಳಿಗೆ ನಾನ್ ನಿನ್ ಜೊತೆಗಿದ್ದೆ ಅಲ್ವಾ? ಆದ್ರೂ ನಾವು ಒಂದೇ ಊರಲ್ಲಿದ್ರು ಈ 15 ವರ್ಷ ಮೀಟೇ ಮಾಡಿಲ್ಲ ಅಂದ್ರೆ ಎಷ್ಟು ವಿಚಿತ್ರ ಅಲ್ವಾ? ಚಿಕ್ಕಪ್ಪ, ನಮ್ ನೆನ್ಪುಗಳೆಲ್ಲ 15 ವರ್ಷ ಹಿಂದಿಂದೆ. ಅದಾದ್ಮೇಲೆ ಬ್ಲ್ಯಾಂಕ್. ನಾನು ನೀವು ಮೀಟ್ ಆಗಿದ್ ನೆನ್ಪೇ ಇಲ್ಲ. ರಾಕಿ, ನಾನ್ ನಿಮ್ ಚಿಕ್ಕಪ್ಪನ ಮದುವೆ ಮಾಡ್ಕೊಂಡ್ ಬಂದ ಹೊಸ್ತ್ರಲ್ಲಿ ನಿಮ್ಮನ್ಲೇ ಇರ್ತಿದ್ದೆ. ಆಗ ನೀನು ನಾನ್ ಮಾಡೋ ಬಿಸಿಬೇಳೆ ಬಾತ್ ತುಂಬಾ ಇಷ್ಟ, ಮಾಡ್ಕೊಡಿ ಚಿಕ್ಕಮ್ಮ ಅಂತ ಗೋಳೈಕೋತಿದ್ದೆ. ನಾನ್ ಮಾಡ್ಕೊಡ್ತಾ ಇದ್ದೆ. ನೆನ್ಪಿದ್ಯೇನೋ? ಹೌದು ಚಿಕ್ಕಮ್ಮ, ಹೌ ಕೆನ್ ಐ ಫಾರ್ಗೆಟ್ ದಟ್ ಬಿಸಿಬೇಳೆ ಬಾತ್? ನೀವ್ ಮಾಡೋ ಬಿಸಿಬೇಳೆ ಬಾತ್ ಯಾರು ಮಾಡಲ್ಲ, ಐ ಸ್ವೇರ್. ತಗೊಳ್ಳೋ, ನಿಂಗೋಸ್ಕರ ಬಿಸಿಬೇಳೆ ಬಾತ್ ಮಾಡ್ಕೊಂಡ್ ಬಂದಿದ್ದೀನಿ. ಅಂದ್ರೆ ರಾಖಿ, ನಾವು ನಿನ್ ನೋಡಕ್ಕೆ ಬಂದ್ವಿ ಕಣೋ. ರಾಖಿ ನೋಡಕ್ ಹೋಗೋಣ, ಬಿಸಿಬೇಳೆ ಬಾತ್ ಮಾಡು ಅಂತ ಹೇಳಿಸಿ ಮಾಡಿಸ್ಕೊಂಡ್ ಬಂದಿದ್ದೀನಿ. ತಗೋ ತಗೋಳು, ತಿನ್ನು ತಿನ್ನ. ತಡಿ, ಸ್ಪೂನ್ ತರ್ತೀನಿ. ಟೇಸ್ಟ್ ನಾನು ಹೇಗೆ ಮರೆಯಕ್ಕೆ ಸಾಧ್ಯ? ಚಿಕ್ಕಮ್ಮ, ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ಮೈ ಚೈಲ್ಡ್ಹುಡ್. ಚಿಕ್ಕಪ್ಪ, ಐ ಆಮ್ ಗೋಯಿಂಗ್ ಬ್ಯಾಕ್ ಇನ್ ಟೈಮ್. ರಾಮಣ್ಣನ ಅಂಗಡಿ, ನಾವು ಫಸ್ಟ್ ಟೈಮ್ ಸಿಗರೆಟ್ ಸೇದಿದ್ದು, ಆ ಇನ್ನೊಸೆನ್ಸ್, ಮೆಮೊರೀಸ್ ಎಲ್ಲ ಬೇಕು ಅಂತ ಅನಿಸ್ತಾ ಇದೆ. ರಾಖಿ, ನಾವಿನ್ನು ಹೊರಡ್ತೀವಿ. ನೀನು ಒಬ್ಬನೇ ಕೂತು ಎಂಜಾಯ್ ದಿಸ್ ಬಿಸಿಬೇಳೆ ಬಾತ್. ಅಯ್ಯೋ, ಸಂಜೆವರೆಗೆ ಇರಿ ಚಿಕ್ಕಪ್ಪ. ಕೆಲ್ಸ ಇದೆ ಕಣಯ್ಯ, ಅಲ್ದೆ ಅಷ್ಟೊತ್ ಕೂತ್ರೆ ನಿನಗೂ ಬೋರ್ ಆಗ್ಬಿಡುತ್ತೆ. ಕೀಪ್ ಮಿಸ್ಸಿಂಗ್ ಅಸ್, ಲೆಟ್ಸ್ ಕೀಪ್ ಮೀಟಿಂಗ್, ಲೆಟ್ಸ್ ಕೀಪ್ ಈಟಿಂಗ್. ಹೊರಡೋಣವಾ? ಬಾಯ್. ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ಯೇನಪ್ಪ? ಇಲ್ಲಮ್ಮ, ನಿನಗೆ ವಿಷಯ ಗೊತ್ತಾ? ಚಿಕ್ಕಪ್ಪ ಚಿಕ್ಕಮ್ಮ ಇವತ್ ಮನೆಗೆ ಬಂದಿದ್ರು. ಚಿಕ್ಕಮ್ಮ ನನಗಿಷ್ಟ ಅಂತ ಬಿಸಿಬೇಳೆ ಬಾತ್ ತಂದಿದ್ರು. ಎಷ್ಟೋ ವರ್ಷ ಆಗಿತ್ತು ಅವ್ರು ಮಾಡಿದ ಬಿಸಿಬೇಳೆ ಬಾತ್ ತಿಂದು. ಸೇಮ್ ಟೇಸ್ಟ್, ಅಮೇಝಿಂಗ್. ಈ ಬಿಸಿಬೇಳೆ ಬಾತ್ ತಿಂತ
ಹಳೆ ನೆನಪುಗಳನ್ನೆಲ್ಲ ಮೆಲುಕು ಹಾಕ್ತಾ ಕೂತ್ವಿ. ಇದು ಟೈಮ್ ಮೆಷಿನ್ ತರ ನಮ್ಮನ್ನ ಹಿಂದಕ್ಕೆ ಕರ್ಕೊಂಡೋಯ್ತಮ್ಮ. ಅಮ್ಮ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಚಿಕ್ಕಪ್ಪ ಚಿಕ್ಕಮ್ಮನ ಮೀಟ್ ಮಾಡಿ 15 ವರ್ಷ ಆಗಿದೆಯಮ್ಮ. ಏನ್ ಮಾತಾಡ್ತಿದ್ಯಾ ರಾಕಿ? ನಿನ್ ಚಿಕ್ಕಪ್ಪ ಚಿಕ್ಕಮ್ಮ ಅಂದ್ರೆ ಅನಂತ ಸುಶೀಲ ಇಬ್ರು ಮನೆಗ್ ಬಂದಿದ್ರ? ಹೌದಮ್ಮ. ತಮಾಷೆ ಮಾಡ್ಬೇಡ ರಾಕಿ, ನಿನ್ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಕಾರ್ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡು ಇವತ್ತಿಗೆ 2 ವರ್ಷ ಆಯ್ತು. ನೆನಪಿಲ್ವಾ ನಿನ್ಗೆ? ಅವತ್ತು ನೀನು ಆಫೀಸ್ ಅಲ್ಲಿದ್ದಾಗ ನಾನ್ ಫೋನ್ ಮಾಡಿ ವಿಷಯ ಹೇಳ್ದೆ. ನೀನ್ ಯಾವುದೋ ಮೀಟಿಂಗ್ ಅಲ್ಲಿದ್ದೆ. ಅಲ್ವೋ, ಸ್ವಂತ ಚಿಕ್ಕಪ್ಪ ಚಿಕ್ಕಮ್ಮನ ವಿಚಾರನೆ ಮರ್ತ್ಬಿಟ್ಯಾ? ಅವ್ರ ಆಸ್ಪತ್ರೆಯಲ್ಲಿ ICUನಲ್ಲಿದ್ದಾಗ್ಲೂ ರಾಕಿನ ಒಂದ್ಸಲ ನೋಡ್ಬೇಕು ಅಂತಿದ್ರು. ಪಾಪ, ನಿನ್ನ ತುಂಬಾ ಇಷ್ಟಪಡ್ತಿದ್ರು, ಕೊನೆಗೂ ನಿನ್ನ ನೋಡ್ಲೇ ಇಲ್ಲ ಅವರು. Song by